ಮೈಸೂರಿನಲ್ಲಿ ತಬ್ಲಿಗಿಗಳ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮಾಹಿತಿ ನೀಡಿದ್ದು, ಒಟ್ಟು 17 ಮಂದಿ ದೆಹಲಿ ಸಂಬಂಧಿತ ವ್ಯಕ್ತಿಗಳು ಮೈಸೂರಿನಲ್ಲಿದ್ದಾರೆ. ಅದರಲ್ಲಿ 8 ಮಂದಿ ಪಾಸಿಟಿವ್ ಬಂದಿದ್ದು, ಉಳಿದ 9 ಮಂದಿ ಸ್ಯಾಂಪಲ್ ಪರೀಕ್ಷೆ ಮಾಡುತ್ತಿದ್ದೇವೆ. ಅವರು ಮೈಸೂರಿನಲ್ಲಿ ಧರ್ಮ ಪ್ರಚಾರದ ಕಾರ್ಯಕ್ರಮಕ್ಕೆ ಬಂದಿದ್ರು. ಫೆಬ್ರವರಿಯಿಂದಲೂ ಅವರು ಮೈಸೂರಿನಲ್ಲೇ ಇದ್ದರು. ಮಾರ್ಚ್ನಲ್ಲಿ ಬೆಂಗಳೂರು ಹಾಗೂ ಮಂಡ್ಯಕ್ಕೆ ಹೋಗಿದ್ದಾಗ ಅವರಿಗೆ ಸೋಂಕು ಬಂದಿದೆ. ಆನಂತರ ಅವರು ಮೈಸೂರಿನಲ್ಲಿ ಹೆಚ್ಚು ಓಡಾಟ ನಡೆಸಿಲ್ಲ. ಒಂದು ಕಡೆ ವಾಸ್ತವ್ಯ ಹೂಡಿದ್ದು ಎಲ್ಲರನ್ನೂ ಕ್ವಾರಂಟೈನ್ ಮಾಡಲಾಗಿದೆ. ಅದನ್ನು ಬಿಟ್ಟರೆ ಹೊಸ ವ್ಯಕ್ತಿಗಳಿಗೆ ಪಾಸಿಟಿವ್ ಪತ್ತೆಯಾದ ಪ್ರಕರಣ ಮೈಸೂರಿನಲ್ಲಿ ಇಲ್ಲ ಎಂದು ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಇವತ್ತು ಮೈಸೂರಿನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ 28 to 35 ಏರಿದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ತಮಗೆ ಫಸ್ಟ್ ನಾನು ನೀಡ್ತೀನಿ. ಇದರಲ್ಲಿ P154 ಫಸ್ಟ್ ಪೇಷಂಟ್ ಈಗಾಗಲೇ ನಮ್ಮ ಹತ್ರ ಪಾಸಿಟಿವ್ ಆದಂಥ ಪೇಷಂಟ್ 104 ಅವರದು ಕಾಂಟ್ಯಾಕ್ಟ್ ಆಗಿದ್ದಾರೆ. P155 to 157 ಮೂರು ಜನ ಈಗಾಗಲೇ, ಮೊನ್ನೆ 5 ಜನ ಏನು ತಬ್ಲೀಗ್ ಜಮಾತ್ ಅವರು ಮೈಸೂರು ಗಡಿಯಲ್ಲಿ ಪತ್ತೆಯಾಗಿ ಕ್ವಾರಂಟೈನ್ ಆಗಿ ಟೆಸ್ಟ್ ಮಾಡಿ ಪಾಸಿಟಿವ್ ಆದರು. ಆ ತಂಡಕ್ಕೆ ಸೇರಿದಂಥ ಇನ್ನೊಂದು 3 ಜನ ಕೂಡ ಇವತ್ತು ಪಾಸಿಟಿವ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಡೆಲ್ಲಿಯ ನಿವಾಸಿಗಳಾಗಿದ್ದು ಕರ್ನಾಟಕದವರಲ್ಲ. ಇವರು ಇಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಓಡಾಡಿದ್ದಾರೆ, ಮಂಡ್ಯ ಮತ್ತು ಬೆಂಗಳೂರು ಕಡೆ. ಹಾಗಾಗಿ ಅವರು ಬೇರೆ ಕಡೆಯಿಂದ ಬರುವಾಗ ದೇ ಹ್ಯಾವ್ ಬೀನ್ ಐಡೆಂಟಿಫೈಡ್, ಕ್ವಾರಂಟೈನ್ಡ್ ಆ್ಯಂಡ್ ಟೆಸ್ಟೆಡ್. ಈಗ ಅವರು 3 ಜನ ಕೂಡ ಪತ್ತೆಯಾಗಿದ್ದಾರೆ ಪಾಸಿಟಿವ್ ಆಗಿ. ಮತ್ತು P158 ಜುಬಿಲೆಂಟ್ ಕಾರ್ಖಾನೆ ಎಂಪ್ಲಾಯಿ ಆಗಿದ್ದಾರೆ. P159 ಈಗಾಗಲೇ ಪತ್ತೆಯಾಗಿರುವ P103 ಅಗೇನ್ ಜುಬಿಲೆಂಟ್ ಕಾರ್ಖಾನೆ ಎಂಪ್ಲಾಯ್ ಆದಂಥ P103 ಅವರದು ಹತ್ತಿರದ ಸಂಪರ್ಕ ಇದ್ದ P159 ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಮತ್ತು ಕೊನೆಯದಾಗಿ P160 160th ಕೇಸು ಸ್ಟೇಟಲ್ಲಿ, ಅವರು P27K ಅಂತ ನಮ್ಮ ಮೈಸೂರಿನ 2nd ಪಾಸಿಟಿವ್ ಏನು ಕಾಂಟ್ಯಾಕ್ಟ್ ಪಾಸಿಟಿವ್ ಕೇಸ್ ಇತ್ತು, ಅವರದು ಹತ್ತಿರದ ಸಂಬಂಧಿಕರಾಗಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ನಮಗೆ ಎಕ್ಸೆಪ್ಟ್ ಫಾರ್ ದಿ ತಬ್ಲೀಗ್ ಜಮಾತ್ 3 ಜನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈಗಾಗಲೇ ಪಾಸಿಟಿವ್ ಆಗಿರತಕ್ಕಂಥ ವ್ಯಕ್ತಿಗಳ ಸಂಬಂಧಿಕರು ಅಥವಾ ಜುಬಿಲೆಂಟ್ ಕಾರ್ಖಾನೆಯ ಎಂಪ್ಲಾಯಿ ಆಗಿರೋ, ಅಂದರೆ ನಮ್ಮ ನಿಗಾದಲ್ಲಿ ಇದ್ದಂಥ ವ್ಯಕ್ತಿಗಳೇ ಪಾಸಿಟಿವ್ ಆಗಿದ್ದಾರೆ ಹೊರತು ಯಾರು ಹೊಸದಾಗಿ ಆಗಿರೋದಿಲ್ಲ.